ನನ್ನ ಹೆಸರು ಕಮಲಾ ಅಂತ. ನನಗೆ ಇಲ್ಲಿ ಪ್ರವೀಣ್ ಸರ್ ನನಗೆ ಪಿ ಎಮ್ ಇದರಿಂದ ನನಗೆ ಲೋನ್ ಮಾಡಿಕೊಟ್ರು. ನಾವೊಂದು ಗಾರ್ಮೆಂಟ್ಸ್ ಓಪನ್ ಮಾಡಿದ್ದೀವಿ, ಒಂದು 50-60 ಮಿಷಿನ್ ಹಾಕಿದ್ದೀವಿ. ಇವಾಗ ಒಂದು 23 ಜನಕ್ಕೆ ವರ್ಕ್ ಕೊಟ್ಟಿದ್ದೀವಿ. ಇವರಿಂದ ನನಗೆ ತುಂಬ ಸಹಾಯ ಆಗಿದೆ. ನಮ್ಮ ಪ್ರವೀಣ್ ಸರ್ ತುಂಬ ಒಳ್ಳೆಯ ಮನುಷ್ಯ, ತುಂಬ ಒಳ್ಳೆಯವರು. ಇದು ದೊಡ್ಡದಾಗಿ ಇನ್ನೂ ಬೆಳಿಬೇಕು ಇವರು, ತುಂಬ ಇನ್ನೂ ಎತ್ತರಕ್ಕೆ ಬೆಳೆದ್ರೆ ನಮಗೆ ತುಂಬ ಖುಷಿಯಾಗುತ್ತೆ. ಅವರಿಂದ ನಮ್ಗೆ ಇನ್ನೂ ಹೆಲ್ಪ್ ಇದೆ, ಹೆಲ್ಪ್ ಆಗಬೇಕು. ಹೆಸರು ನಾಗಲಕ್ಷ್ಮಿ ಗೌಡ ಅಂತ. ನಾನು ಇವಾಗ ಜಾಯಿನ್ ಆಗಿದ್ದೀನಿ. ಕಮಲಾ ಅವ್ರು ಕರ್ಕೊಂಬಂದಿದ್ದಾರೆ. ಈ ಮುಂದಕ್ಕೆ ನಾನು ಪ್ರವೀಣ್ ಸರ್ ಆಶ್ರಯ ತಗೊಳ್ಬೇಕು. ನನಗೂ ತುಂಬ ಇಷ್ಟ ಆಗ್ತಾ ಇದೆ ಇಲ್ಲಿ. ನಾವು ಲೋನ್ ತಗೊಂಡು ನಾವು ಏನಾದ್ರು ಮಾಡಬೇಕು ಅಂತ, ನನಗೂ ಏನೋ ಒಂದು ಬಿಸ್ನೆಸ್ ಮಾಡೋದು, ಬ್ಯೂಟಿ ಪಾರ್ಲರ್ ತಿಳ್ಕೊಳ್ಳೋದು, ಇಲ್ಲ ಏನಾದರೂ ಗಾರ್ಮೆಂಟ್ಸ್ ಏನೋ ನಾವು ಮಾಡೋಣ ಅಂತ ನನಗೂ ಇಷ್ಟ ಆಗಿದೆ. ಅದರಿಂದ ಪ್ರವೀಣ್ ಸರ್ ಹೆಲ್ಪ್ ಬೇಕೇ ಬೇಕು ನನಗೆ. ಅದರಿಂದ ಪ್ರವೀಣ್ ಸರ್ ಇನ್ನೂ ಹೆಚ್ಚು ಬೆಳಿಬೇಕು, ನಮ್ಮಂಥವ್ರೆಲ್ಲ ಸ್ವಲ್ಪ ಕಣ್ಬಿಟ್ಟು ನೋಡಬೇಕು. ಅದೊಂದು ನಮಗೆ ಇಷ್ಟ ಆಗಿದೆ. ನಮ್ಮ ಬ್ಯಾಂಗ್ಳೂರ್ ಪ್ರವೀಣ್ ಸರ್ ಬಂದುಬಿಟ್ಟು ನಮಗೆ ತುಂಬ ಚೆನ್ನಾಗಿ ಪರಿಚಯ, ಇವರಿಂದ ಪರಿಚಯ ಆಗಿದ್ದಾರೆ. ಅವರು ಅವ್ರ ಮುಖಾಂತರ ನಾವು ಲೋನ್ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಅವರಿಂದ ತುಂಬ ಜನಗಳಿಗೆ, ಅದರಲ್ಲೂ ಬಡ ಜನಗಳಿಗೆ ತುಂಬಾ ಹೆಲ್ಪ್ ಆಗಿದೆ. ಅವ್ರ ಮುಖಾಂತರ ಸ್ವಂತ ಸ್ವಉದ್ಯೋಗ ಎಲ್ಲ ಮಾಡಿಕೊಂಡು ಅವರು ತುಂಬ ಮುಂದುವರೆದಿದ್ದಾರೆ. ಅವರಿಂದ ಇನ್ನೂ ಜನಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಆ ನಂಬಿಕೆ ನಮಗಿದೆ. ಯಾಕೆಂದರೆ ಅವರು ತುಂಬ ಒಳ್ಳೆ ವ್ಯಕ್ತಿ ಆಗಿರೋದ್ರಿಂದ ತುಂಬ ಜನಗಳಿಗೆ ಅವರಿಂದ ಉಪಯೋಗಗಳು ಆಗ್ತಾ ಇದೆ, ಮುಂದೆ ಆಗತ್ತೆ ಅನ್ನೋ ನಂಬಿಕೆ ನಮಗಿದೆ. ನನ್ನ ಸಚಿನ್ ಅವರು ನಮ್ಮ ತಮ್ಮ ಆಗಬೇಕು. ಅವ್ರಿಗೆ ಹೊಸದಾಗಿ ಇವಾಗ ಆಫೀಸ್ ಓಪನ್ ಮಾಡ್ತಾ ಇದ್ದಾರೆ. ನಂಗೆ ತುಂಬ ಖುಷಿ ಆಗ್ತಾ ಇದೆ ಅವನಿಂದ. ಇನ್ನೂ ಎಲ್ಲ ಒಳ್ಳೆ ಜನಕ್ಕೆ ಹೆಚ್ಚು ಹೆಚ್ಚು ಹುಡುಗಿ ಹೆಣ್ಮಕ್ಳಿಗೆಲ್ಲ ಚೆನ್ನಾಗಿ ಇದಾಗಲಿ. ಅದು ಟೈಲರಿಂಗ್ ಇರ್ಬೋದು, ಇದಿರ್ಬೋದು, ಏನದು ಮಹಿಳಾ ಲೋನ್ಗಳು ಇರ್ಬೋದು, ಇನ್ನೂ ಏನೇನು ಹೆಚ್ಚು ಹೆಚ್ಚು ಅವರು ಪ್ರಯತ್ನ ಮಾಡಲಿ, ಚೆನ್ನಾಗಾಗಲಿ, ಆ ಮಕ್ಕಳಿಂದ ಹೆಣ್ಮಕ್ಳಿಗಿನ್ನ ಒಳ್ಳೊಳ್ಳೆ ಇದಾಗಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ಭಗವಂತ, ನಾನು ಈ ಕಂಪ್ನಿ CEO. ಈ ಕಂಪ್ನಿಯ ಮೂಲ ಉದ್ದೇಶ ಯಾವುದೇ ರೀತಿಯಾದಂಥ ಡಿಪಾಸಿಟ್ ಕಲೆಕ್ಟ್ ಮಾಡೋದಲ್ಲ. ನಮಗೆ ಪ್ರೈವೇಟ್ ಬ್ಯಾಂಕ್ಗಳ ಸೆಕ್ಟರ್ಸ್ ತುಂಬಾ ಇದೆ. ICICI ಇರ್ಬೋದು, IDBI ಇರ್ಬೋದು, HDFC, ಬಜಾಜು, ಚೋಳಮಂಡಲಂ, ಅನೇಕ ಬ್ಯಾಂಕಿಂಗ್ ಫೀಲ್ಡ್ಗಳು, ನಿಮ್ಗೆ ಗೊತ್ತಿರತಕ್ಕಂಥ ಫೈನಾನ್ಸಿಂಗ್ ಕಂಪ್ನಿಗಳಿದ್ದಾವೆ. ಒಂದು ಲೋನ್ ಪಡಿಬೇಕಾದ್ರೆ ಅದರಲ್ಲಿ ಅವರಿಗೆ ಕೆಲವರಿಗೆ ಅದರ ಅರಿವಿರಲ್ಲ, ಅದರ ತಿಳುವಳಿಕೆ ಇರಲ್ಲ. ಅಂಥವ್ರಿಗೆ ಒಂದು ಕಲಿಸ್ತಕ್ಕಂಥ ಅವರ ಮಧ್ಯೆ, ಬ್ಯಾಂಕ್ ಮಧ್ಯೆ ಮತ್ತು ಗ್ರಾಹಕರ ಮಧ್ಯೆ ಕಲಿಸ್ತಕ್ಕಂಥ ಒಂದು ಕೊಂಡಿ, ಸಂಪರ್ಕ ಕೊಡ್ತಕ್ಕಂಥ ಕೊಂಡಿ. ಕೆಲವು ಮೈಕ್ರೋ ಫೈನಾನ್ಸ್ ಯುವಕರು ಉದ್ಯೋಗಿಗಳಿದ್ದಾರೆ, ಅವ್ರಿಗೆ ಯಾವುದೇ ಒಂದು ಸೆಕ್ಯೂರ್ಡ್ ಸೇಫ್ಟಿ ಇರಲಿಲ್ಲ. ಯಾಕಂದರೆ ನೀವು ಮೊನ್ನೆ ಒಂದು ಮಾಧ್ಯಮದಲ್ಲಿ ಕೇಳಿದ್ದೀರಾ, ಎಲ್ಲೋ ಒಂದು ಹತ್ರ ಮೈಕ್ರೋ ಫೈನಾನ್ಸ್ ಹುಡುಗನ ಅಲೆ ಮಾಡಿ ಹೊಡೆದಿರ್ತಕ್ಕಂಥದ್ದು. ಅದನ್ನು ಸರಿಯಾಗಿ ತಿಳ್ಕೊಂಡಾಗ ದೂರು ದಾಖಲೆ ಮಾಡಿದಾಗ ಅದು ಏನಾಯಿತು, ಅವ್ರದೇ ತಪ್ಪಂತ ತಿಳ್ಕೊಂಡು ಆ ಹುಡುಗನಿಗೆ ಅಲೆ ಆಯಿತು. ಅವ್ನಿಗೆ ಯಾರೂ ರಕ್ಷಣೆ ಕೊಡೋರಿಲ್ಲ. ಅಂಥ ಹುಡುಗರಿಗೆ ರಕ್ಷಣೆ ಕೊಡ್ತಂಥ ಸೆಕ್ಯೂರಿಟಿ ಒಂದು ಸಿಸ್ಟಮ್ಮೇ ಈ ಕಂಪನಿಯ ಮೂಲ ಉದ್ದೇಶ. ಅಂಥ ಹುಡುಗನೆಲ್ಲ ಒಗ್ಗೂಡಿಸಿ ಗ್ರಾಹಕರಿಗೂ ಸರ್ವಿಸ್ ಕೊಟ್ಟು, ನಮಗೆ ಕೆಲವು ಬ್ಯಾಂಕ್ಗಳಿಂದ ನಮಗೆ ಹೆಂಗೆ ಹಣ ಬರುತ್ತೆ ಅಂದರೆ ಬ್ಯಾಂಕ್ಗಳಿಂದ ಪೇಔಟ್ ಕೊಡ್ತಾರೆ. ಇವಾಗ ಯಾವುದೇ ಒಂದು ಬ್ಯಾಂಕಿಗೆ ಇಷ್ಟು ಬಿಸ್ನೆಸ್ ಕೊಟ್ಟಾಗ ನಮ್ಮ ಪೇಔಟ್ ಸಿಗುತ್ತೆ, ಅದೇ ನಮ್ಮ ಆದಾಯ. ಇನ್ನು ಅದ್ರ ಜೊತೆಗೆ ನಾವು ಕೆಲವು ಸರ್ಕಾರಿ ಇದು ಫೋರಮ್ಸ್ ಯೋಜನೆಗಳಿದ್ದಾವೆ, ಅದರಲ್ಲಿ ಬಡವ್ರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ನಾನು GKVKಯಲ್ಲಿ ಒಂದು IFS ಯೋಜನೆ ಹೊಂದಿತ್ತು, ಅದರಲ್ಲಿ ಕಾಂಟ್ರಾಕ್ಟ್ ಆಗಿ ಕೆಲಸ ಮಾಡಿದೆ. ತುಂಬ ಹಳ್ಳಿಗಳಲ್ಲಿ ತುಂಬ ಬಡ ವರ್ಗದವ್ರಿಗೆ ಹಸು ವಿತರಣೆ ಆಗಲಿ, ಕುರಿ ವಿತರಣೆ ಆಗಲಿ, ಎಲ್ಲ ಫ್ರೀಯಾಗಿ ಕೊಡಿಸಿರ್ತಕ್ಕಂಥ ಅನುಭವ ಇದೆ. ಹೊಸದಾಗಿ ಲಾಂಚ್ ಮಾಡ್ತಾರೆ ಸರ್, ಅದರ ಬಗ್ಗೆ? ಹೌದು ಸರ್, ಅದನ್ನ ಜಾರಿಗೆ ಬಂದಿಲ್ಲ, ಹೊಸದಾಗಿ ಲಾಂಚ್ ಮಾಡಿದ್ದಾರೆ. ಮೊನ್ನೆ ರೀಸೆಂಟಾಗಿ ನಿಮ್ಮ ಹತ್ರ ಒಂದು ಕಾರ್ಯಕ್ರಮ ಮಾಡಿದ್ರು, ಖಾದಿ ವಿಲೇಜ್ ಇಂಡಸ್ಟ್ರಿಯಲ್ ಕಮಿಷನರ್ ಇಂದ. ಅವರು ಇವಾಗ ಅದರಲ್ಲಿ ಒಂದು PMEGP ಅಂತ ಒಂದು ಯೋಜನೆ ಇದೆ, ಅದರಲ್ಲಿ ಕೆಲವರು ಮಹಿಳಾ ಘಟಕಗಳಿಗೆ ನಾವು ಲೋನ್ ಕೊಡಿಸಿ ಅವರಿಗೆ ಒಂದು ಉದ್ಯಮ ಸ್ಥಾಪನೆ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಅದಕ್ಕೆ ಯಾವುದೇ ರೀತಿ ಚಾರ್ಜಸ್ ಮಾಡ್ತಾ ಇಲ್ಲ. ಅವರು ಏನು ಡಾಕ್ಯುಮೆಂಟ್ ಇದೆ ಅವ್ರು ಖರ್ಚು ಮಾಡ್ಕೊಬೋದು, ಆ ಡಾಕ್ಯುಮೆಂಟ್ ಚಾರ್ಜಸ್ ಎಲ್ಲ ಅವ್ರದ್ದು ಕಸ್ಟಮರ್ದು, ನಾವು ಯಾವುದೇ ಚಾರ್ಜಸ್ ತೊಗೊತಾ ಇಲ್ಲ. ಅದನ್ನು ಒಂದು ಸರ್ವಿಸ್ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮದು ಪ್ರೈವೇಟ್ ಸೆಕ್ಟರಲ್ಲಿ ನಾವು ಲಾಭ ಮಾಡ್ಕೊಂಡು ಪ್ರೈವೇಟ್ ಸೆಕ್ಟರ್ ಕೆಲಸ ಮಾಡಿ ಅದರಲ್ಲಿ ಏನೋ ಅವ್ರು ಕೊಡ್ತಕ್ಕಂಥದ್ದು ನಮ್ಮ ಉದ್ಯೋಗಗಳಿಗೆ ಕೊಡಬೇಕಲ್ಲ ನಾವು ಪೇಮೆಂಟ್. ಆ ಪೇಔಟಿಂದ ನಾವು ಅವ್ರಿಗೆ ಸಂಬಳ ಕೊಡ್ತಾಯಿದ್ವಿ. ಆ ಒಂದು ಉದ್ದೇಶ, ಮೂಲ ಉದ್ದೇಶ ಇಟ್ಕೊಂಡು ಈ ಸಮಸ್ಯೆ ಸ್ಥಾಪನೆ ಮಾಡಿದ್ದೀವಿ. ಅನೇಕ ಜನ ನಿರುದ್ಯೋಗಿಗಳು, ಅನೇಕ ಜನ ಉದ್ಯೋಗಿಗಳು ಇರ್ತಕ್ಕಂಥವ್ರು ಅವ್ರಿಗೇನು ಸೇಫ್ಟಿ ಇಲ್ಲ ಅನ್ನೋರು ಅವರೆಲ್ಲ ನಮ್ಮ ಜೊತೆಗೆ ಕೂಡಿ ಕೆಲಸ ಮಾಡ್ತಾರೆ. ಇದು ಇವತ್ತಿನ ದಿನದಲ್ಲಿ ಒಂದು ಕೇಂದ್ರ ಕಚೇರಿಯಾಗಿ ಮಾಡಿದ್ದೀವಿ. ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ತಾಲೂಕಲ್ಲಿ ಮಾಡುವಂಥ ಮೂಲ ಉದ್ದೇಶ ಮುಂದಿನ ದಿನಗಳಲ್ಲಿ ಇಟ್ಕೊಂಡಿದ್ದೀವಿ. ಯುವಕರು ನಮ್ಗೆ ಹಳೆಯ ಇದರಲ್ಲಿ ಇರ್ತಕ್ಕಂಥವ್ರು ಬಂದಿದ್ದಾರೆ, ಅವ್ರ ಜೊತೆಗೆ ನೆಕ್ಸ್ಟ್ ಇನ್ನು ಅವ್ರ ಫ್ರೆಂಡ್ಸ್ ಯಾರಾದರೂ ಉದ್ಯೋಗ ಕಳ್ಕೊಂಡಿರ್ತಾರೆ. ಯಾಕಂದರೆ ಫೈನಾನ್ಸಿಯಲ್ ಸೆಕ್ಟರಲ್ಲಿ ಒಂದು ಬ್ಯಾಂಕಲ್ಲಿ ಕೆಲಸ ಇರುತ್ತೆ ಮತ್ತು ಅವ್ರಿಗೆ ಕಿತ್ತಾಕ್ತಾರೆ. ಅಂಥವ್ರನ್ನೆಲ್ಲ ಒಗ್ಗೂಡಿಸಿ ಅವ್ರಿಗೆ ಎಲ್ಲಿ ವೇಕೆನ್ಸಿ ಇದೆ ಅಲ್ಲಿ ಜಾಯ್ನ್ ಮಾಡಿ ನಮ್ಮ ಸಮಸ್ಯೆ ಮುಖಾಂತರನೂ ಆ್ಯಡ್ ಮಾಡಿಕೊಂಡು ಅವ್ರಿಗೆ ಉದ್ಯೋಗ ಕಳಿಸ್ತಾರೆ. ಸರ್, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳು ಬ್ರಾಂಚ್ ಮಾಡೋ ಉದ್ದೇಶ ಹೊಂದಿದೆ. ಸರಿ, ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ನಿಮ್ಮ ಅಡ್ರೆಸ್ ಏನು ಹೇಳಕ್ಕೆ ಬಯಸ್ತೀರಾ? ಸರಿ,
ಈ ಸುತ್ತಮುತ್ತ ಜನಗಳಿಗೆ ನಾವು ಎನಿ ಟೈಮ್ ಈ ಆಫೀಸಲ್ಲಿ ಸಿಗ್ತೇವೆ, ಅವೈಲೇಬಲ್ ಇರ್ತೀವಿ. ಅವ್ರಿಗೆ ಯಾವುದೇ ಒಂದು ಫೈನಾನ್ಷಿಯಲ್ ಮಾಹಿತಿ ಬೇಕಾದರೆ ಬಂದು ಫ್ರೀಯಾಗಿ ಸರ್ವಿಸ್ ತೊಗೊಬೋದು, ಯಾವುದೇ ಶುಲ್ಕ ಅಂದರೆ ಫ್ರೀಯಾಗಿ ಸರ್ವಿಸ್ ತೊಗೊಬೋದು. ರಿಸರ್ವ್ ಬ್ಯಾಂಕಿಂದನೇ ಪ್ರೈಮ್ ಮಿನಿಸ್ಟರ್ ಸ್ಕೀಮ್ಗಳಲ್ಲಿ ಅದರಲ್ಲಿ ನಾನು ಫಲಾನುಭವಿನೇ. ಅವ್ರು ಏನು ಮಾಡ್ತಾರೆ, ಬ್ಯಾಂಕರ್ಸು ಅವರೇ ಒಂದು ಸ್ಕೀಮ್ ಅವರೇ ಮಾಡಿಬಿಟ್ಟಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್, ನಾನು ಪೆಟ್ರೋಲ್ ಬಂಕ್ ನಡೆಸ್ತಾ ಇದ್ದೀನಿ ಮೈಸೂರು ರೋಡಲ್ಲಿ ವಂಡ್ರಲ್ ಹತ್ರ. ಅವರು ಸೋಲಾರ್ದು ನನಗೆ ಕೊಟ್ಟರು. ಈಗ ಆ್ಯಕ್ಚುಲಿ ನಮಗೆ ಬೇರೆ ಬೇರೆ ಅವಶ್ಯಕತೆ ಇರ್ತದೆ, ಜನ್ರೇಟ್ರು ನಮಗೆ ಕಂಪ್ನಿಯಿಂದ ಇನ್ನೊಂದು ಇನ್ನೊಂದು ಬೇರೆ ಬೇರೆ ಇರ್ತದೆ. ಅವ್ರು ಆ ಥರ ಕೊಡಲ್ಲ, ಅವರು ನೀವು ಇಂಥದ್ದೇ ತಗೊಳ್ಬೇಕು ಅಂತೇಳಿ ನಮಗೆ ಒತ್ತಡ ಮಾಡ್ತಾರೆ. ಇದು ಕಸ್ಟಮರ್ಸ್ಗೆ ಅದರ ಅವಶ್ಯಕತೆ ಇರಲ್ಲ, ಬಟ್ ಅವರು ಫೋರ್ಸಬಲ್ಲಿ ಕೊಡ್ತಾರೆ. ಇದನ್ನು ನಾನು ಹಿಂದೆ ನನ್ನ ಸದನ ಸಮಿತಿಯಲ್ಲಿ ಕೂಡ ನಾನೆಲ್ಲ ಮಾತಾಡಿ ಚರ್ಚೆ ಮಾಡಿದ್ದೀನಿ. ಯಾವ ಉದ್ಯಮಿಗೆ ಏನು ಅವಶ್ಯಕತೆ ಇದೆ ಅವ್ರು ಕೇಳಿದ್ದನ್ನು ಕೊಡೋದನ್ನು ಮಾಡಬೇಕಿದು, ನನ್ನ ಒಂದು ಇದಕ್ಕೆ ಒತ್ತಾಯ ಇದು. ನೀವು ಯಾವುದೋ ನೀವೇ ಎಲ್ಲ ಬಲ್ಕಾಗಿ ಒಂದು 50 ಪೆಟ್ರೋಲ್ ಬಂಕ್ ಗುರುತು ಮಾಡಿಬಿಟ್ಟು ಸೋಲಾರ್ ಸಿಸ್ಟಮ್ ತೊಗೊಂಬಂದು 50 ಪೆಟ್ರೋಲ್ ಬಂಕ್ಗಳು ಹಾಕೊಳ್ಳಿ ಅಂದರೆ ಅದು ಯಾರಿಗೂ ಪ್ರಯೋಜನ ಆಗಲ್ಲ. ಈಗ ಬೇರೆ ಬೇರೆ ಈಗ ಎಷ್ಟೋ ಜನಕ್ಕೆ ಬಂಡವಾಳನೇ ಇರೋದಿಲ್ಲ, ನನಗೆ ಗೊತ್ತಿರೋ ಹಾಗೆ ಅವ್ರು ಬಂಡವಾಳಕ್ಕೆ ದುಡ್ಡುಗಳು ಕೊಡಲ್ಲ. ಸೊ ಈ ಥರದ್ದು ಈಗ ಬೇಕಾಗ್ತದೆ. ಇವತ್ತು ನೋಡಿ, ಈಗ ನೀವೇನು ಈಗ ಮೈಕ್ರೋ ಇದರಲ್ಲಿ ಏನು ಈಗ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀರಲ್ವಾ, ಇವತ್ತು ನಮಗೆ ಸ್ಯಾಲ್ರೀಸ್ ಜಾಸ್ತಿ ಹೋಗುತ್ತೆ. ಇವ್ರು 20 ಜನ ಕೆಲಸದವ್ರನ್ನ ಇಟ್ಕೊಂಡ್ರೆ ಇವತ್ತಿನ ಲೆಕ್ಕಕ್ಕೆ ಇವತ್ತು ಪರ್ ಡೇ 800-1000 ರೂಪಾಯಿ ಕೊಡದೇ ಇದ್ದರೆ ಯಾವ ಕೆಲಸಗಾರರು ಬಂದು ಕೆಲಸ ಮಾಡಿಕೊಡಲ್ಲ. ಹಾಗಾಗಿ ಇವರು ಯಾವುದೋ ಟೈಲರಿಂಗ್ ಮಿಷಿನ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಟೈಲರಿಂಗ್ ಮಿಷಿನ್ ಒಂದೊಂದು ಮಿಷಿನ್ಗೆ ಎಲೆಕ್ಟ್ರಿಕ್ದಾದರೆ 60-70 ಸಾವಿರ ಇದೆ. ಕಾಂಪಿಟೇಷನ್ ಮೇಲೆ ನಿಮಗೆಲ್ಲ ಗೊತ್ತಿರೋ ಬೇಕಾದಷ್ಟಿದೆ. ಈಗ ನಮಗೆ ಬೇಕಾಗಿರೋದು ಜನರಿಗೆ ಕೆಲಸ ಆಗಬೇಕು ಮತ್ತು ಅವ್ರಿಗೆ ಸಂಬಳ ಸಾರಿಗೆ ಕೊಡ್ತಕ್ಕಂಥದ್ದು ಆಗಬೇಕು. ಸೊ ಈ ಥರದಕ್ಕೆ ನಾನು ಸರ್ಕಾರ ಯಾವುದೇ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ, ಈ ಥರದ ಇದನ್ನು ಕೊಟ್ಟು ಕೆಲಸ ಮಾಡಿದ್ರೆ ಜನರಿಗೆ ಅನುಕೂಲ ಆಗ್ತದೆ. ಈಗ ಆಯ್ತಪ್ಪ, ನೀವು 1 ಕೋಟಿ ಇದನ್ನ ಕೊಟ್ಬಿಟ್ಟು ಮಿಷಿನರಿ ಕೊಟ್ಬಿಟ್ಟು ನೀವು 1 ಲಕ್ಷ ನಮ್ಗೆ ಕ್ಯಾಶ್ ಕೊಡದೇ ಇದ್ದರೆ ಅದರಿಂದ ಏನೂ ಪ್ರಯೋಜನ ಆಗಲ್ಲ. 1 ಲಕ್ಷ ಕ್ಯಾಶ್ ನಮ್ಮ ಕೈನಲ್ಲಿದ್ದರೆ ಅಟ್ಲೀಸ್ಟ್ ಒಂದು ತಿಂಗಳಿಗೆ ನಾವು ಸ್ಯಾಲ್ರಿ ಮಾಡ್ಬೋದು. ಒಂದು 20 ಜನ ಕೆಲಸ ಮಾಡಿದ್ರೆ, ಒಂದು 10 ಜನ ಮಾಡಿದ್ರೆ ನೀವು ದಿನಕ್ಕೆ 10,000 ಅಂದರೆ 30,000 ರೂಪಾಯಿ ಆಗಿಬಿಡ್ತದೆ. 25,000 ಅಂತ 100% ಆಗ್ತದೆ. 1 ಲಕ್ಷ ಅಂದರೆ ಒಂದು 3 ತಿಂಗಳು ನಾವು ಕೆಲಸ ಮಾಡಿಸ್ಕೋಬೋದು. ಒಬ್ರಿಗೆ 10 ಜನ ಮಾಡಿದ್ರೆ ನೀವು ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಹಾಗಾಗಿ ಯಾವ ಸರ್ಕಾರಗಳಾಗಲಿ ಬ್ಯಾಂಕ್ಗಳಾಗಲಿ ಇದರ ಇದ್ರದ್ದು ಅವಶ್ಯಕತೆ ಇದೆ ಅಂತ ಅನ್ನೋದು ಕೂಡ ನನ್ನ ಒಂದು ಒತ್ತಾಯ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.